ನಮಸ್ಕಾರ. ನಾನು ಪ್ರೊಫೆಸರ್ ಡಾಕ್ಟರ್ ಮಹಂತೇಶ್ ಬಿರುದ್ರಾಪ್ರಿ, ಶ್ರೀ ಶಿವಯೋಗೇಶ್ವರ ಗ್ರಾಮೀಣ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಔಷಧಿ ತಯಾರಿಕಾ ಘಟಕದಿಂದ ಮಾತಾಡೋದು. ಇಂದು ನಾನು ತಮಗೆಲ್ಲರಿಗೂ ಒಂದು ಉತ್ತಮವಾದಂತಹ ಹಾಗೂ ಪೂಜನೀಯ ಹಾಗೂ ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮನೆಯಲ್ಲಿಯೂ ದೊರೆಯುವಂತಹ ಒಂದು ಮಸಾಲೆ ದ್ರವ್ಯದ ಬಗ್ಗೆ ತಿಳಿಸಲು ಇಚ್ಛಿಸುತ್ತೇನೆ. ಅದು ತಮಗೆಲ್ಲ ತಿಳಿದಿರುವ ಹಾಗೆ ಅರಿಶಿನದ ಕೊಂಬು. ಇದನ್ನು ಸಂಸ್ಕೃತದಲ್ಲಿ ಹರಿದ್ರ ಅಂತ ಕರೀತಾರೆ, ಇಂಗ್ಲೀಷ್ನಲ್ಲಿ ಟರ್ಮರಿಕ್ ಅಂತ ಕರೀತಾರೆ, ಹಾಗೆ ಸಸ್ಯಶಾಸ್ತ್ರದಲ್ಲಿ ಇದಕ್ಕೆ ಕುರ್ಕುಮ ಲಾಂಗ ಅಂತ ಕರೀತಾರೆ. ಇದು ತಿಕ್ತ ಮತ್ತು ಕಟು ರಸವನ್ನು ಹೊಂದಿದ್ದು ಉಷ್ಣ ಗುಣವನ್ನು ಹೊಂದಿರುತ್ತದೆ. ಇದು ಉತ್ತಮವಾದಂತಹ ಆ್ಯಂಟಿ ಬ್ಯಾಕ್ಟೀರಿಯಲ್ ಹಾಗೂ ಆ್ಯಂಟಿ ವೈರಲ್ ಡ್ರಗ್. ಅದೇ ರೀತಿ ಇದು ಚರ್ಮ ರೋಗಗಳಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡಿ ನಮ್ಮ ಮುಖದ ಕಾಂತಿಯನ್ನು ಹೆಚ್ಚಿಸುವಲ್ಲಿ ಸಾಕಷ್ಟು ಉಪಯೋಗಕಾರಿಯಾಗಿದೆ. ಪಾದ ಕೊರತ ಇರ್ಬೋದು ಅಥವಾ ರಕ್ತಸ್ರಾವ ಇರ್ಬೋದು ಅಥವಾ ಗಾಯಗಳಾಗಿರ್ಬೋದು, ಇಲ್ಲಿ ನಾವು ಅರಸಿನದ ಕೊಂಬನ್ನು ತೆಗೆದು ಎಳ್ಳೆಣ್ಣೆಯಲ್ಲಿ ಕೂಡಿಸಿ ಹಚ್ಚುವುದರಿಂದ ಇದು ಪಾದಗಳನ್ನು ಮೃದುಗೊಳಿಸಿ ರಕ್ತಸ್ರಾವವನ್ನು ಕೂಡ ನಿಲ್ಲಿಸುತ್ತದೆ. ಹಾಗೆಯೇ ಗಾಯಗಳನ್ನು ಕೂಡ ಒಣಗಿಸುವಲ್ಲಿ ಸಾಕಷ್ಟು ಪರಿಣಾಮಕಾರಿಯಾಗಿ ಇದು ಕೆಲಸವನ್ನು ಮಾಡುತ್ತದೆ. ಅದೇ ರೀತಿ ರಕ್ತಹೀನತೆ, ಅನಿಮಿಯಾ ಅಂತ ಏನು ಹೇಳ್ತೀವಿ, ಅಲ್ಲಿ ನಾವು ಈ ಅರಸಿನದ ಚೂರ್ಣವನ್ನು ನಾವು ಸ್ವಲ್ಪ ತ್ರಿಫಲಾಚೂರ್ಣ ಹಾಗೂ ಶುದ್ಧ ಆಕಳ ತುಪ್ಪ ಹಾಗೂ ಜೇನುತುಪ್ಪದೊಂದಿಗೆ ನಿರಂತರವಾಗಿ ಸೇವನೆ ಮಾಡೋದ್ರಿಂದ ಇದು ರಕ್ತವನ್ನು ಹೆಚ್ಚಿಸುವಲ್ಲಿ ಕೂಡ ಸಾಕಷ್ಟು ಉಪಯೋಗಕಾರಿಯಾಗಿ ಕೆಲಸವನ್ನು ಮಾಡುತ್ತದೆ. ಅದೇ ರೀತಿ ಗಂಟಲು ನೋವು ಇರ್ಬೋದು ಅಥವಾ ಕೆಮ್ಮು ಇರ್ಬೋದು, ಅಲ್ಲಿ ನಾವು ಈ ಅರಸಿನದ ಚೂರ್ಣವನ್ನು ಸ್ವಲ್ಪ ಕಲ್ಲುಪ್ಪಿನೊಂದಿಗೆ ಕೂಡಿಸಿ ತಿಂದು ಅದ ನಂತರ ಬಿಸಿನೀರನ್ನು ಕುಡಿಯೋದ್ರಿಂದ ಕೂಡ ಇದು ಗಂಟಲು ಕೆರೆತ ಅಥವಾ ಗಂಟಲು ನೋವನ್ನು ಇದು ಕಡಿಮೆ ಮಾಡುತ್ತದೆ. ಅದೇ ರೀತಿ ಒಬ್ಯಾಸಿಟಿ, ಬೊಜ್ಜು ಅಂತ ಏನು ಹೇಳ್ತೀವಿ, ಅದಿರ್ಬೋದು ಅಥವಾ ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಅಲ್ಲಿ ನಾವು ಈ ಅರಸಿನದ ಚೂರ್ಣವನ್ನು ನಿತ್ಯವೂ ಉಪಯೋಗ ಮಾಡೋದ್ರಿಂದ ಇದು ರಕ್ತವನ್ನು ಶುದ್ಧಗೊಳಿಸಿ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಏನಿರುತ್ತೆ ಅದನ್ನು ಕಡಿಮೆ ಮಾಡಿ ಒಬ್ಯಾಸಿಟಿಯನ್ನು ಇದು ಕಂಟ್ರೋಲ್ ಮಾಡುತ್ತದೆ. ಮುಖ್ಯವಾಗಿ ಹೇಳುವುದಾದರೆ ಈ ಅರಸಿನದ ಚೂರ್ಣವನ್ನು ಉಪಯೋಗಿಸುವಾಗ ನಾವು ಅರಸಿನದ ಕೊಂಬನ್ನು ತಂದು ನಾವೇ ಮನೆಯಲ್ಲಿ ಪುಡಿ ಮಾಡಿ ಉಪಯೋಗಿಸುವುದು ಅತ್ಯಂತ ಉಪಯೋಗಕಾರಿ. ಏಕೆಂದರೆ ಮಾರ್ಕೆಟಲ್ಲಿ ಸಾಕಷ್ಟು ಅಡಲ್ಟ್ರೇಷನ್ ಆಗಿರುತ್ತೆ, ಇದನ್ನು ಸಾಕಷ್ಟು ಕೆಮಿಕಲ್ಸ್ ಎಲ್ಲ ಕೂಡಿಸಿ ಮಾಡಿರ್ತಾರೆ. ಅದರಿಂದ ಅರಸಿನದ ಕೊಂಬನ್ನು ತಂದು ನೀವೇ ಸ್ವತಃ ಪುಡಿಯನ್ನು ಮಾಡಿ ಔಷಧಿ ಕಾರ್ಯಗಳಲ್ಲಿ ಉಪಯೋಗಿಸುವುದು ಅತ್ಯಂತ ಉಪಯೋಗ.